ಿಗೂ ಕಾಂಪಿಟೇಟಿವ್ ಎಕ್ಸಾಮಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾವು ಕನ್ನಡ ಸಾಮಾನ್ಯ ಪತ್ರಿಕೆ ಎಫ್ ಡಿ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ನಡೆದಂತಹ ಕನ್ನಡ ಪತ್ರಿಕೆಯಲ್ಲಿರುವಂತಹ ಸಾಹಿತ್ಯಾಂಶಗಳನ್ನು ನೋಡ್ತಾ ಬರೋಣ ಯಾರು ಎಫ್ ಡಿ ಎ ಮತ್ತು ಎಸ್ ಡಿ ಎ ತೊಗೊಂಡಿದ್ದೀರಿ ಇಬ್ಬರೂ ಕೂಡ ಇದನ್ನು ನೋಡ್ತಾ ಬನ್ನಿ ಯಾಕೆಂದರೆ ಎರಡೂ ರೀತಿಯ ಪತ್ರಿಕೆಗಳು ಒಂದೇ ರೀತಿಯಾಗಿ ಇರುತ್ತೆ ಮೊದಲನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಅಂದರೆ ಇಲ್ಲಿ ಜಿನವಲ್ಲಭ ಅಂತ ಕೊಟ್ಟಿರ್ತಾರೆ ಬಿಟ್ಟ ಸ್ಥಳದಲ್ಲಿ ಅದನ್ನು ನಾವು ನೋಡೋಕೆ ಹೋಗಬಾರ್ದು ಡ್ಯಾಶ್ ಶಾಸನದಲ್ಲಿ ಸಿಗುತ್ತದೆ ಅಂತ ಅಂದ್ಕೋಬೇಕು ಸಾರಿ ನಿಮಗೆ ಉತ್ತರನ ಕೇಳಬೇಕಾಗಿತ್ತು ಆಯ್ಕೆಗಳನ್ನು ನೋಡಿ ಉತ್ತರನ ಊಹೆ ಮಾಡ್ತಾ ಬನ್ನಿ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಆತಕೂರು ಶಾಸನ ಚಾವುಂಡರಾಯ ಶಾಸನ ಈಗ ಉತ್ತರನ ನೋಡೋಣ ಸರಿಯಾದ ಉತ್ತರ ಬಾದಾಮಿ ಶಾಸನ ಬಾದಾಮಿ ಶಾಸನದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಕ್ರಿಸಿಕ ಏಳನೇ ಶತಮಾನದ ಶಾಸನ ಇದು ಇದನ್ನು ಕಪ್ಪೆ ಅರಭಟ ಶಾಸನ ಅಂತ ಕೂಡ ಕರೀತಾರೆ ಮೂರು ತ್ರಿಪದಿಗಳು ಈ ಶಾಸನದಲ್ಲಿ ಲಭ್ಯವಾಗಿದೆ ಇಲ್ಲಿ ಅಂಶ ತ್ರಿಪದಿಯನ್ನು ಕಾಣಬಹುದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಶಾಸನಗಳು ಯೂಟ್ಯೂಬ್ಗೆ ಹೋಗಿ ಶಾಸನಗಳು ಅಂತ ಟೈಪ್ ಮಾಡಿ ನನ್ನ ವೀಡಿಯೋ ಬರುತ್ತೆ ನಿಮಗಲ್ಲಿ ಸಮಗ್ರವಾಗಿ ಶಾಸನಗಳ ಬಗ್ಗೆ ಹೇಳಲಾಗಿದೆ ಯಾಕೆ ಅಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಒಂದು ಅಥವಾ ಎರಡು ಪ್ರಶ್ನೆಗಳು ಶಾಸನದ ಮೇಲೆ ಖಂಡಿತ ಇರುತ್ತೆ ಹಾಗಾಗಿ ಶಾಸನಗಳನ್ನು ಬಿಡೋದು ಬೇಡ ಅದನ್ನು ಕೂಡ ವಿಡಿಯೋ ನೋಡಿ ಒಂದು ಕಡೆ ನೋಟ್ಸ್ ಮಾಡ್ಕೊತ ಬನ್ನಿ ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರ ಈ ಪತ್ರಿಕೆಯಲ್ಲಿ ಕೇವಲ ಐದೇ ಐದು ಪ್ರಶ್ನೆಗಳನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ ಒಂದೊಂದು ಸಲ ಒಂದೊಂದು ರೀತಿ ಇರುತ್ತೆ ಒಂದೊಂದು ಸರ್ತಿ ಹದಿನೈದು ಇಪ್ಪತ್ತು ಐದು ಈ ರೀತಿ ಐದು ಅಂಕಗಳಿಂದ ಹಿಡಿದು ಇಪ್ಪತ್ತು ಅಂಕಗಳವರೆಗೂ ಕೂಡ ಸಾಹಿತ್ಯದ ಮೇಲೆ ಕೇಳಬಹುದು ಅದು ಪ್ರಶ್ನೆ ಪತ್ರಿಕೆ ಮಾಡುವ ಮನಸ್ಥಿತಿ ಮತ್ತು ಸಾಹಿತ್ಯದ ಅಭಿರುಚಿಯನ್ನು ಅವಲಂಬಿಸಿರುತ್ತೆ ಎರಡನೇ ಪ್ರಶ್ನೆ ಹಲ್ಮಿಡಿ ಶಾಸನ ಡ್ಯಾಶ್ ಭಾಷಾ ರೂಪದಲ್ಲಿದೆ ಆಯ್ಕೆಗಳು ನಡುಗನ್ನಡ ಹೊಸಗನ್ನಡ ಪೂರ್ವದ ಹಳೆಗನ್ನಡ ಪುರಾತನ ಕನ್ನಡ ಆನ್ಸರ್ ನೋಡೋಣ ಉತ್ತರ ಪೂರ್ವದ ಹಳೆಗನ್ನಡದಲ್ಲಿದೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂದರೆ ಲಭ್ಯವಿರುವಂತಹ ಶಾಸನಗಳಲ್ಲಿ ಮೊದಲ ಶಾಸನ ಇದರ ಕಾಲ ಕ್ರಿಸ್ತಶಕ ನಾನ್ನೂರೈವತ್ತು ಇದನ್ನು ಪತ್ತೆ ಹಚ್ಚಿದವರು ಎಮ್ ಎಚ್ ಕೃಷ್ಣ ಅನ್ನುವಂಥವ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹಲ್ಮಿಡಿ ಶಾಸನ ಅಂತಲೇ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನು ವೀಕ್ಷಣೆ ಮಾಡಿ ಪ್ರಶ್ನೆ ಮುಂದುವರ್ಸೋಕ್ಕೂ ಮುಂಚೆ ಮುಖ್ಯವಾಗಿ ಹೊಸಬರಿಗೆ ಒಂದು ಸೂಚನೆ ಸ್ನೇಹಿತರು ಯಾರಿಗೆ ನೋಟ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಭ್ಯಾಸ ಪತ್ರಿಕೆಗಳು ಮತ್ತು ನೋಟ್ಸನ್ನು ನಮ್ಮ ಚಾನಲ್ ವತಿಯಿಂದ ಇದ್ದೀವಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ನೋಟ್ಸನ್ನು ಮತ್ತು ಸಮಗ್ರವಾದಂಥ ಅಭ್ಯಾಸ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಗಮನಿಸಿ ಕೀ ಉತ್ತರಗಳನ್ನು ಮತ್ತೊಮ್ಮೆ ನೇರವಾಗಿ ಕೊಡಲಾಗತ್ತೆ ಆಯ್ಕೆಯ ರೂಪದಲ್ಲಿ ಕೊಡೋದಿಲ್ಲ ಮತ್ತು ಯಾರು ಪಡ್ಕೊಂಡಿದ್ದೀರಿ ವ್ಯಾಕರಣಾಂಶದ ಪತ್ರಿಕೆಗಳನ್ನು ಸಹಕಾರ ಕೊಡಿ ನೇರವಾಗಿ ಉತ್ತರಗಳನ್ನು ಕೊಡಲಾಗತ್ತೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪತ್ರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಶಾರ್ಟ್ಕಟ್ ನೋಟ್ಸನ್ನು ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ತಲುಪತ್ತೆ ಇದಿಷ್ಟು ಸೂಚನೆ ಪ್ರಶ್ನೆ ಸಂಖ್ಯೆ ಮೂರು ಕನ್ನಡದಲ್ಲಿ ಮೊಟ್ಟ ಮೊದಲು ಸರಸ್ವತಿ ಸನ್ಮಾನ್ ಪಡೆದ ಸಾಹಿತಿ ಆಯ್ಕೆಗಳು ಬೇಂದ್ರೆ ಶಿವರಾಮ ಕಾರಂತರು ಎಸ್ ಎಲ್ ಭೈರಪ್ಪ ಯು ಆರ್ ಅನಂತಮೂರ್ತಿ ಸರಿಯಾದ ಉತ್ತರ ಆಯ್ಕೆ ಮೂರು ಎಸ್ ಎಲ್ ಭೈರಪ್ಪನವರು ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಭಾರತೀಯ ಭಾಷೆಗಳಲ್ಲೇ ಭಾಷೆಗಳಿಗೆ ಕೊಡುವಂತಹ ಶ್ರೇಷ್ಠ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಶಸ್ತಿಯಾಗಿದೆ ಕೆ ಕೆ ಬಿರ್ಲಾ ಪ್ರತಿಷ್ಠಾನ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದನ್ನು ಸ್ಥಾಪಿಸ್ತಾರೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಭೈರಪ್ಪ ಅವರಿಗೆ ಮಂದ್ರ ಕಾದಂಬರಿಗೆ ಈ ಪ್ರಶಸ್ತಿ ಲಭಿಸಿದೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಶ್ರೀರಾಮಾಯಣ ಅನ್ವೇಷಣಂ ಅನ್ನುವಂತಹ ಮಹಾಕಾವ್ಯಕ್ಕೆ ಇದೇ ಪ್ರಶಸ್ತಿ ಲಭಿಸಿದೆ ಸರಸ್ವತಿ ಸನ್ಮಾನ್ ನಂತರ ನಾಲ್ಕನೆಯ ಪ್ರಶ್ನೆಯನ್ನು ಉರಿಯ ನಾಲಿಗೆ ಇದು ಡ್ಯಾಶ್ರವರ ಕೃತಿ ಆಯ್ಕೆ ನೋಡೋಣ ಪಿ ಲಂಕೇಶ್ ಯು ಆರ್ ಅನಂತಮೂರ್ತಿ ರಾಮಚಂದ್ರ ಶರ್ಮಾ ಕೀರ್ತಿನಾಥ ಕೃತಕೋಟಿ ಉತ್ತರ ಆಯ್ಕೆ ನಾಲ್ಕು ಕೀರ್ತಿನಾಥ ಕುರ್ತುಕೋಟಿ ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕವಿ ಪರಿಚಯ ಮಾಡಿಕೊಳ್ಳೋಣ ಇವರು ವಿಮರ್ಶಕರು ನಾಟಕಕಾರರು ಸಂಪಾದಕರಾಗಿ ಪ್ರಸಿದ್ಧರು ಇವರ ಪ್ರಮುಖ ಕೃತಿಗಳು ಆಮನಿ ಅನ್ನುವಂತಹ ನಾಟಕ ಯುಗಧರ್ಮ ಹಾಗೂ ಸಾಹಿತ್ಯ ಅನ್ನುವಂತಹ ವಿಮರ್ಶೆ ಉರಿಯ ನಾಲಿಗೆ ಅನ್ನುವಂತಹ ವಿಚಾರ ಸಂಕಲನ ಕೃತಿ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇದಕ್ಕೆ ಲಭಿಸಿದೆ ಮತ್ತೊಮ್ಮೆ ಒಂದು ವಿಡಿಯೋದಲ್ಲಿ ನಾನು ಪ್ರಶಸ್ತಿಗಳ ಬಗ್ಗೆನೇ ಮಾತಾಡ್ತೀನಿ ಯಾವ್ಯಾವ ಪ್ರಶಸ್ತಿಗಳು ಮುಖ್ಯ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾರ್ಯಾರಿಗೆ ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಇನ್ನೂ ಪ್ರಮುಖವಾದಂತಹ ಮತ್ತೊಂದು ಕೃತಿ ಅಂದರೆ ಸಾಹಿತ್ಯ ಸಂಗಾತಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಆಧುನಿಕ ಕನ್ನಡ ಕವಿಗಳ ವಿಡಿಯೋಗಳನ್ನು ಮಾಡ್ತೀನಿ ಅಲ್ಲಿ ನೀವು ಸಮಗ್ರವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋರಂತೆ ಇದಿಷ್ಟನ್ನು ಬರ್ಕೊಂತ ಮತ್ತೊಂದು ಪ್ರಶ್ನೆ ಈ ಪ್ರಶ್ನೆಯನ್ನು ನೀವೇ ಊಹೆ ಮಾಡಿ ಹಗಲು ಗನಸು ಕೃತಿಯ ಕರ್ತೃ ಡ್ಯಾಶ್ ಆಯ್ಕೆ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಕೀರ್ತಿನಾಥ ಕುರ್ತುಕೋಟಿ ಎ ಎನ್ ಮೂರ್ತಿರಾವ್ ಗೋಪಾಲಕೃಷ್ಣ ಅಡಿಯ ಈಗ ಉತ್ತರನ ನೋಡೋಣ ಉತ್ತರ ಬಿ ಎ ಎನ್ ಮೂರ್ತಿರಾವ್ ಇವರು ಪರಿಚಯ ಮಾಡಿಕೊಳ್ಳೋಣ ಪ್ರಬಂಧಕಾರರಾಗಿ ತುಂಬ ಪ್ರಸಿದ್ಧರು ಎ ಎನ್ ಮೂರ್ತಿರಾವ್ ಖ್ಯಾತ ವಿಮರ್ಶಕರು ಕೂಡ ಹೌದು ಇವರು ದೇವರು ಅನ್ನುವಂತಹ ಕೃತಿಯಿಂದ ಜನಪ್ರಿಯತೆಯನ್ನು ಪಡ್ಕೊತಾರೆ ಹಾಗೆ ದೇವರು ಅನ್ನುವಂಥ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಪ್ರಮುಖವಾದಂಥ ಕೃತಿಗಳು ನೋಡೋದಾದರೆ ಹಗಲುಗನಸು ಅಲೆಯುವಮನ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಅನ್ನುವಂಥ ನಾಟಕ ಹಾಗೆ ಪ್ರವಾಸ ಕಥನ ಕೂಡ ಇವರು ಬರೆದಿದ್ದಾರೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅನ್ನುವಂತಹ ಪ್ರವಾಸ ಕಥನ ನಂತರ ಇವರು ಕಾರಂತರು ಬರೆದಿರುವಂತಹ ಮರಳಿ ಮಣ್ಣಿಗೆ ಅನ್ನುವಂಥ ಕೃತಿಯನ್ನು ಇಂಗ್ಲೀಷ್ ಕೃತಿಗೆ ಅನುವಾದ ಇಂಗ್ಲೀಷ್ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತಾರೆ ದಿ ರಿಟರ್ನ್ ಟು ದಿ ಸಾಯಲ್ ಅಂತ ಇವ್ರ ವಿಶೇಷತೆ ಏನು ಗೊತ್ತಾ ಇವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಬರೀತಾರೆ ನೂರ ನಾಲ್ಕು ವರ್ಷಗಳ ಕಾಲ ಬದುಕಿರ್ತಾರೆ ಇರದು ತುಂಬು ಜೀವನ ಹಾಗೆ ಸಾಹಿತ್ಯಕ್ಕೂ ಕೂಡ ತನ್ನದೇ ಆದಂಥ ಕೊಡುಗೆ ಕೊಡ್ತಾರೆ ಪ್ರಬಂಧ ಸಾಹಿತ್ಯದಲ್ಲೇ ಒಂದು ಉನ್ನತವಾದಂತಹ ಹೆಸರನ್ನು ಗಳಿಸಿದವರು ಎನ್ ಮೂರ್ತಿರಾವ್ ಅವರು ಇದಿಷ್ಟೇ ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಸಾಹಿತ್ಯಾಂಶಗಳು ನಿಮಗೆ ನೋಟ್ಸ್ ಮತ್ತು ಪ್ರಾಕ್ಟೀಸ್ ಪೇಪರ್ ಬೇಕು ಅಂದರೆ ಇದೇ ವಿಡಿಯೋ ಕೆಳಗಡೆ ಲಿಂಕ್ ಕೊಡಲಾಗಿದೆ ಅಲ್ಲಿರುವಂತಹ ವಿಡಿಯೋ ನೋಡಿದ್ರೆ ಯಾವ ರೀತಿ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಭ್ಯಾಸ ಪತ್ರಿಕೆಗಳನ್ನು ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಲಾಗತ್ತೆ ವಂದನೆಗಳೊಂದಿಗೆ ಲಕ್ಷ್ಮೀ